ಇಲ್ಲ ಏನ್ರಿ, ನಾವೇನೇ ತಗೊಂಡ್ರು ಮೋಸ ಮೋಸ ಮೋಸ. ನಾವು ಬುಕ್ ಮಾಡೋದೆ ಒಂದು, ಹೊರ ಕಳ್ಸ್ಕೊಡೋದೆ ಒಂದು, ಬರೀ ದುಡ್ಡು ತಗೋತಾರೆ, ಮೋಸ ಮೋಸ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಆಶಾ ಅಂತ, ನಾನು ಸಂದ ಕನ್ನಡ ಲಕ್ಸ್ ಮಾಡಿದೀನಿ ಯೂಟ್ಯೂಬರ್. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆಯೇ ಸರ್, ನನ್ನ ಸಬ್ಸ್ಕ್ರೈಬರ್ಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವೀಡಿಯೋಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನನ್ನ ನ್ಯೂ ಅಪ್ಡೇಟ್ಸ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆನಾ? ಸೊ ನಾನು ಶುರು ಮಾಡಿಬಿಡ್ತೀನಿ ಟಾಪಿಕ್, ತುಂಬ ಹೇಳಿಯಕ್ಕೆ ಹೋಗೋಲ್ಲ. ಸೊ ಆನ್ಲೈನ್ ಶಾಪಿಂಗ್ ಮಾಡುವಾಗ ತುಂಬ ಜನ ಫ್ರಾಡ್ಸ್ ಇರ್ತಾರೆ, ತುಂಬ ಜನ ಮೋಸ ಹೋಗಿದ್ದಾರೆ, ಹಣ ಕಳ್ಕೊಂಡಿರೋರಿದ್ದಾರೆ. ಸೊ ಇದಕ್ಕೆಲ್ಲ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಒಂದು ಸಲಹೆ ನಿಮಗಿರುತ್ತೆ. ಓಕೆನಾ? ಯಾರೆಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಾ, ಓನಾಗಿ ನೀವೇ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಶಾಪಿಂಗ್ ಮಾಡೋದಾದರೆ ತೊಂದರೆ ಇಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಓಕೆನಾ? ಸೊ ಏನೇನು ಫಾರ್ಮಾಲಿಟೀಸ್ ಇರುತ್ತೆ ಅಂತ. ಬಟ್ ಕೆಲವರು ಫೇಸ್ಬುಕ್ಕಲ್ಲಿ ಬುಕ್ ಮಾಡಿಸ್ಕೊಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡಿಸ್ಕೊಡ್ತೀರಾ, ಇದೆಲ್ಲ ಇರುತ್ತೆ. ಓಕೆನಾ? ನನ್ನ ಎಕ್ಸ್ಪೀರಿಯೆನ್ಸ್ ಫೇಸ್ಬುಕ್ಕಲ್ಲಿ ಹೇಳ್ಬಿಡ್ತೀನಿ, ಯಾಕೆಂದರೆ ಫೇಸ್ಬುಕ್ ನಾನು ಸಹ ರೀಸೆಲ್ ಮಾಡ್ತೀನಿ. ಸೊ ನನ್ನ ಕಸ್ಟಮರ್ಸ್ ತುಂಬ ಜನ ಹೇಳ್ತಕ್ಕಂಥದ್ದು, ನಾನು ಬೇರೆ ಕಡೆ ಬುಕ್ ಮಾಡಿಸಿದ್ದೆ ಮೇಡಮ್, ಆದರೆ ನಾನು ಈಗ 1,000 ರೂಪಾಯಿದು ಏನೋ ಒಂದು ಡ್ರೆಸ್ ಬುಕ್ ಮಾಡಿಸಿದೆ, ಬಟ್ ಅವ್ರು ಕಳಿಸಿರೋದು 50-60 ರೂಪಾಯಿದು, 100 ರೂಪಾಯಿದು ಏನೋ ಕಳಿಸಿದ್ದಾರೆ ಮೇಡಮ್, ಏನೂ ಇಲ್ಲ ಅದರೊಳಗಡೆ. ಈ ರೀತಿ ಹೇಳ್ತಾರೆ, ತುಂಬ ಜನ ಮೋಸ ಹೋಗಿರ್ತಾರೆ. ಅವ್ರು ಹೇಳ್ತಾರೆ ನಮ್ಮ ಹಣ ಹೇಗೆ ವಾಪಸ್ ತೊಗೊಳೋದು, ಅಥವಾ ನಾವು ಹೇಗೆ ಅವ್ರು ಕಾಂಟ್ಯಾಕ್ಟ್ ಮಾಡೋದು ಅಂತ. ತುಂಬ ಜನ ಏನು ಮಾಡ್ಬೇಕು ಗೊತ್ತಾ? ನೀವು ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲಾದರೂ ಸಹ ಬೇರೆ ಕಡೆ, ನೀವೆಲ್ಲರೂ ರೀಸೆಲ್ ಕಡೆಯಿಂದ ಅಂದರೆ ರೀಸೆಲ್ಲರ್ ಕಡೆಯಿಂದ ನೀವು ಬುಕ್ ಮಾಡಿಸ್ಕೋತಿದ್ದೀನಿ ಅಂದರೆ, ಒಂದು ಪಾಯಿಂಟನ್ನು ತುಂಬ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಯಾರ ಹತ್ರ ಬುಕ್ ಮಾಡಿಸ್ಕೊಡ್ತಾ ಇದ್ದೀರಾ ಅವರ ಒಂದು ಗ್ರೇಡಿಂಗ್ ನೋಡಿ. ಓಕೆನಾ? ಅವರಿಗೆ ಸ್ಟಾರ್ಸ್ ಇರುತ್ತೆ. ಓಕೆನಾ? ಕೆಲವರಿಗೆ 5 ಸ್ಟಾರ್ ಕೊಟ್ಟಿರ್ತಾರೆ, ಕೆಲವರಿಗೆ 4 ಸ್ಟಾರ್ ಇರುತ್ತೆ, ಕೆಲವರಿಗೆ 3 ಸ್ಟಾರ್ ಇರುತ್ತೆ, ಕೆಲವರಿಗೆ 1 ಸ್ಟಾರ್ ಇರುತ್ತೆ. ಆ ಸ್ಟಾರ್ ಹೇಗೆ ಬರುತ್ತಪ್ಪ ಅವರಿಗೆ ಅಂದರೆ, ಬೇರೆ ಕಸ್ಟಮರ್ಸ್, ನಿಮ್ಮ ಥರ ಕಸ್ಟಮರ್ಸ್ ಬೇರೆಯವ್ರು ತೊಗೊಂಡಿರ್ತಾರಲ್ವ, ಅವರು ಒಪಿನಿಯನ್ ಹೇಳಿರ್ತಾರೆ, ಇವರು ಪರವಾಗಿಲ್ಲ, ಇವ್ರು ಜನ್ಯೂನ್ ಆಗಿ ಮಾಡ್ತಾ ಇದ್ದಾರೆ, ಇವ್ರದ್ದು ರೆಸ್ಪಾನ್ಸ್ ಚೆನ್ನಾಗಿದೆ ನಮಗೆ, ಏನಾದರೂ ರಿಟರ್ನ್ ಇದ್ರು ರಿಟರ್ನ್ ಹಾಕ್ಸ್ಕೊಡ್ತಾರೆ, ರೀಫಂಡ್ ಇದ್ರೆ ರೀಫಂಡ್ ಮಾಡಿಸ್ಕೊಡ್ತಾರೆ, ಎಕ್ಸ್ಚೇಂಜ್ ಇದ್ರೆ ಎಕ್ಸ್ಚೇಂಜ್ ಮಾಡಿಸ್ಕೊಡ್ತಾರೆ. ನೀವು ಒಳ್ಳೆ ರೀಸೆಲ್ಲರ್ ಆದಾಗ ನಮ್ಮ ಕಸ್ಟಮರ್ಸು ನಮಗೆ ಗ್ರೇಡಿಂಗನ್ನು ಕೊಡ್ತಾರೆ. ಸೊ ಫಸ್ಟು ನೀವೇನು ನೋಡಬೇಕು ಅಂದರೆ, ಅವರ ಅಂದರೆ ನೀವು ಯಾರ ಹತ್ರ ಬುಕ್ ಮಾಡಿಸಿದ್ರೆ ಅವರ ಗ್ರೇಡಿಂಗ್ ನೋಡಿಕೊಂಡು ಬುಕ್ ಮಾಡಿಸ್ಕೊಳ್ಳಿ. ಓಕೆನಾ? ಫಸ್ಟ್ ಅದನ್ನು ನೆನ್ಪಿಟ್ಕೋಬೇಕು. ಸೆಕೆಂಡ್ ಒನ್ ನೀವೇನು ಮಾಡಬೇಕಪ್ಪ ಅಂದರೆ, ಬುಕ್ ಮಾಡಿಸೋಕ್ಕಿಂತ ಮುಂಚೆ ಕೆಲವರು ರಿಯಲ್ ಪಿಕ್ಕನ್ನು ತೋರಿಸಿ ಅಂತ ಕೇಳಬೇಕಾಗುತ್ತೆ. ನೀವೇನು ಪ್ರಾಡಕ್ಟನ್ನು ತೊಗೋತಿದ್ದೀರಾ ಅದರ ರಿಯಲ್ ಪಿಕ್ಕನ್ನು ನೋಡಿ. ಓಕೆನಾ? ಆಮೇಲೆ ಏನು ಮಾಡಬೇಕಪ್ಪ ಅಂದರೆ, ಅವರ ಕಾಂಟ್ಯಾಕ್ಟ್ ನಂಬರನ್ನು ತೊಗೊಳೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ, ಅವ್ರ ಹತ್ರ ಮಾತಾಡಿ, ಮಾತಾಡಾದ್ಮೇಲೆ ನೀವು ಆರ್ಡರನ್ನು ಬುಕ್ ಮಾಡಿಸ್ಕೋಬೋದು. ಓಕೆ? ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ಪ್ರಾಡಕ್ಟ್ ತೊಗೊಳೋಕ್ಕಿಂತ ಮುಂಚೆ ರಿಟರ್ನ್ ಇದೆಯಾ, ಎಕ್ಸ್ಚೇಂಜ್ ಇದೆಯಾ ಅಂತ ಅವ್ರನ್ನ ತಿಳ್ಕೊಬೇಕಾಗುತ್ತೆ ಫಸ್ಟ್. ತುಂಬ ಜನ ರೀಸೆಲ್ಲರ್ ಏನು ಮಾಡ್ತಾರೆ, ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಇರುತ್ತೆ, ರಿಟರ್ನ್ ರೀಫಂಡ್ ಕೊಡೋಲ್ಲ. ಓಕೆನಾ? ಕೆಲವರು ಅವರ ಒಂದು ಬಿಸ್ನೆಸ್ಸಲ್ಲಿ ಅವರು ಏನು ಇಟ್ಕೊಂಡಿರ್ತಾರೆ, ಆ ರೂಲ್ಸ್ ರೆಗ್ಯುಲೇಷನ್ಸ್, ಇದನ್ನು ನೀವು ಮೊದಲು ತಿಳ್ಕೊಬೇಕಾಗುತ್ತೆ ಅವ್ರ ಹತ್ರ, ರೀಫಂಡ್ ಇದೆಯಾ ಅಥವಾ ಎಕ್ಸ್ಚೇಂಜ್ ಇದೆಯಾ ಅಂತ. ಸೊ ನಾನು ರೀಸೆಲ್ ಮಾಡ್ತೀನಿ ಫೇಸ್ಬುಕ್ಕಲ್ಲಿ, ನಾನು ರೀಫಂಡ್ ಕೊಡಲ್ಲ, ಎಕ್ಸ್ಚೇಂಜ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾನು ಮೊದಲೆಲ್ಲ ರೀಫಂಡ್ ಮಾಡಿಕೊಡ್ತಾ ಇದ್ದೆ, ಇದರಿಂದ ತುಂಬ ಜನ ನನಗೆ ಮೋಸ ಮಾಡಿದರು. ಓಕೆನಾ? ಬರೀ ರೀಸೆಲ್ಲರ್ ಮಾತ್ರ ಮೋಸ ಮಾಡ್ತಾರೆ ಅಂತಲ್ಲ, ಕಸ್ಟಮರ್ಸ್ ಬೈಯರ್ಸ್ ಇದಾರಲ್ಲ, ಅವರು ಮೋಸ ಮಾಡ್ತಾರೆ ನಾ ರೀಸೆಲ್ಲರ್ಗೆ. ಸೊ ಏನು ಮಾಡ್ತಾರೆ ಗೊತ್ತಾ, ನಾವು ಇಷ್ಟು ಡೇಸ್ ಅಂದರೆ ಎಕ್ಸ್ಚೇಂಜಿಗೆ ರೀಫಂಡ್ಗೆ ಟೈಮ್ ಹೇಳಿರ್ತೀವಿ, ಅಷ್ಟು ದಿವಸ ಆ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಯೂಸ್ ಮಾಡಿಬಿಟ್ಟು ಆಮೇಲೆ ನಮಗೆ ಇದು ಬೇಡ, ರೀಫಂಡ್ ಮಾಡಿಸ್ಕೊಡಿ ಅಂತಾರೆ. ಸೊ ಇದು ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ರೀಫಂಡನ್ನು ತೆಗ್ದಾಕ್ದೆ ಎಕ್ಸ್ಚೇಂಜ್ ಅಂತ ಹೇಳ್ತೀನಿ. ಓನ್ಲಿ ಎಕ್ಸ್ಚೇಂಜ್. ನಿಮಗೆ ಏನೇ ಇಶ್ಯೂಸ್ ಇದ್ದರೂ ನಾವೇನು ಮಾಡಬೇಕು, ಇಷ್ಟು ಡೇಸ್ ಒಳಗಡೆ, ಇಷ್ಟು ಟೈಮ್ ಅಂತ ಹೇಳ್ತೀವಿ, ಆ ಡೇಸ್ ಒಳಗಡೆ ನೀವು ಎಕ್ಸ್ಚೇಂಜಿಗೆ ಮಾಡ್ಕೋಬಹುದು. ಅಥವಾ ನಿಮಗೆ ಸೈಜ್ ಇಶ್ಯೂ ಆಯ್ತಾ, ಕಲರ್ ಬೇಡವಾ, ಅಥವಾ ಆ ಪ್ರಾಡಕ್ಟ್ ಬೇಡವಾ, ಆ ಅಮೌಂಟಲ್ಲಿ ಬೇರೆದು ಬೇಕಾ, ರಿಪ್ಲೇಸ್ಮೆಂಟ್ ಬೇಕಾ, ಅದಿದೆ ಅಂತ ನನ್ನ ಒಂದು ನನ್ನ ಒಂದು ಬಿಸ್ನೆಸ್ನ ಕಂಡೀಷನ್ಸ್ ಏನಿದೆ ಅದೆಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ ಫಸ್ಟ್ನೇ ಕೇಳಿದವ್ರಿಗೆ, ರೀಫಂಡ್ ಇರೋಲ್ಲ, ಎಕ್ಸ್ಚೇಂಜ್ ಇರುತ್ತೆ ಅಂತ. ಸೊ ಇನ್ನು ಕೆಲವರು ಹೇಳ್ತಾರೆ, ಕೆಲವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ, ಮಾತಾಡಿರ್ತಾರೆ, ಚೆನ್ನಾಗಿ ನೈಸಾಗಿ ಮಾತಾಡ್ತಾರೆ, ಪ್ರಾಡಕ್ಟ್ ಬುಕ್ ಮಾಡಿಕೊಡ್ತಾರೆ, ಅವ್ರ ಅಕೌಂಟಿಗೆ ಹಣ ಹೋದ ತಕ್ಷಣ ಏನು ಮಾಡ್ತಾರೆ, ಆ ಪ್ರಾಡಕ್ಟ್ ಕಳಿಸಿರೋದೇ ಒಂದಾಗಿರುತ್ತೆ. ಸೊ ಅವ್ರು ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಸೊ ಇಂಥವ್ರಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ, ಸೊ ತುಂಬ ಜನ ಮೋಸ ಹೋಗಿರೋರು ಏನು ಮಾಡ್ತಾರೆ ಗೊತ್ತಾ, ಯಾರು ಕಂಪ್ಲೇಂಟ್ ಕೊಡೋಕೆ ಮುಂದೆ ಹೋಗಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ಆಗಿಬಿಟ್ಟಿದೆ ಫ್ರಾಡ್ಸ್ಗೆಲ್ಲ, ದುಡ್ಡು ಮಾಡೋದಕ್ಕೆ ಇದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಓಕೆನಾ? ಏನು ಗೊತ್ತಾ, ನಮಗೀಗ ಗ್ರಾಹಕ ರಕ್ಷಣಾ ವೇದಿಕೆ ಇದೆ, ಅಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಓಕೆನಾ? ತುಂಬ ಜನ ಕಂಪ್ಲೇಂಟ್ ಮಾಡೋಕೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮುಂದೆ ಹೋದರೆ, ಸೊ ಇಂಥವ್ರಿಗೆ ಪಾಠ ಕಲಿಸ್ಬೋದು. ಬಟ್ ಯಾರು ಈ ರಿಸ್ಕ್ ತೆಗೆದುಕೊಳ್ಳೋಕೆ ಮುಂದೆ ಆಗಲ್ಲಷ್ಟೇ. ಅಥವಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋ, ಅಯ್ಯೋ 1,000 ರೂಪಾಯಿಗೆ 2,000 ರೂಪಾಯಿಗೆಲ್ಲ ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಆ ಪೊಲೀಸ್ ಅರ್ಧ ದುಡ್ಡು ತಿಂದ್ಬಿಡ್ತಾರೆ, ಈ ಥರ ಎಲ್ಲ ಬರುತ್ತೆ ಒಪಿನಿಯನ್ಸ್. ಆ ಥರ ಇರಲ್ಲ. ನೀವು ಸ್ವಲ್ಪ ಧೈರ್ಯ ಮಾಡಿ ಏನು ಮಾಡಬೇಕು, ಕಂಪ್ಲೇಂಟ್ ಕೊಡೋಕೆ ಹೋಗಬೇಕು. ಓಕೆನಾ? ಕಂಪ್ಲೇಂಟ್ ಮಾಡಿದರೆ ಇಂಥ ಫ್ರಾಡ್ಸ್ಗೆ ಪಾಠ ಕಲಿಸ್ಬೋದು. ಓಕೆನಾ? ನನ್ನ ಫ್ರೆಂಡ್ ಸರ್ಕಲಲ್ಲೇ ತುಂಬ ಜನ ಮೋಸ ಹೋಗಿದ್ದಾರೆ. 2,000 ರೂಪಾಯಿ ಸ್ಯಾರಿ ಅಂತ ಬುಕ್ ಮಾಡಿಸ್ಕೋತಾರೆ, ಕಳಿಸಿರೋದು 100 ರೂಪಾಯಿ 200 ರೂಪಾಯಿ ಸ್ಯಾರಿ ಕಳಿಸಿರ್ತಾರೆ. ಸೊ ಏನಾಗುತ್ತೆ ಹೇಳಿ, ಅವಾಗ ಮನೇಲಿ ಬೇರೆ ಈ ಮನೇಲಿ ಗೊತ್ತಿಲ್ಲದಂಗೆ ಬುಕ್ ಮಾಡಿಸ್ಕೊಂಡಿರ್ತೀವಿ, ತಗೊಂಡಿರ್ತೀವಿ, ಮನೇಲಿ ಹೇಳಿದ್ರೆ ಮನೇಲೂ ಬೈತಾರೆ, ಅಯ್ಯೋ ಹೆಂಗೆ ಆಗಿದ್ದಾಗಲಿ ನೆಕ್ಸ್ಟು ಆನ್ಲೈನಲ್ಲಿ ತೊಗೊಳೋದೇ ಬೇಡ ಅಂತ ಕೈ ಮುಗಿದು ಬಿಟ್ಬಿಡ್ತಾರೆ. ಸೊ ಇದು
ಒಂದು ಏನಾಗಿದೆ ಪ್ಲಸ್ ಪಾಯಿಂಟ್ ಆಗಿದೆ ಆಫೆಯ ಒಂದು ಫ್ರಾಡ್ಸ್ಗೆ ದುಡ್ಡು ಮಾಡೋದಕ್ಕೆ. ಸೊ ಹಾಗಾಗಿ ಬಯ್ಯರ್ಸ್ ಏನು ಮಾಡಬೇಕಪ್ಪ ಅಂದರೆ ತುಂಬ ಜಾಗೃತಿ ವಹಿಸ್ಬೇಕು. ನೀವು ಬೇರೆ ಕಡೆ ಎಲ್ಲರೂ ಬುಕ್ಕಿಂಗ್ ಮಾಡಿಸ್ಕೋತಿದ್ದೀನಿ ಅಂದರೆ ಅವರ ಗ್ರೇಡಿಂಗ್ ನೋಡಿ ಫಸ್ಟು, ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿ ಮೊದಲು ಅವ್ರ ಒಪಿನಿಯನ್ ಹೇಗಿರುತ್ತೆ. ಸೊ ನಿಮ್ಮ ರಿಫಂಡ್ ಎಕ್ಸ್ಚೇಂಜ್ ಎಲ್ಲನೂ ಅವ್ರ ಹತ್ರ ಮೊದಲೇ ತಿಳ್ಕೊಳ್ಳಿ, ಎಷ್ಟು ಡೇಸಿಗೆ ಬರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ? ಈಗ ನಾನು ಮೀಶೋದಲ್ಲಿ ರೀಸೆಲ್ ಮಾಡ್ತೀನಿ. ಓಕೆನಾ? ಮೀಶೋದಲ್ಲೆಲ್ಲ ಇವಾಗೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ವೆರಿಫಿಕೇಷನ್ ಕಾಲ್ ಅಂತ ಹೋಗುತ್ತೆ. ಓಕೆನಾ? ಫಸ್ಟೇ ವೆರಿಫೈ ಮಾಡ್ತಾರೆ, ಆನ್ಲೈನ್ ಆರ್ಡರ್ ಅವ್ರಿಗೆ ಬೇಕು ಅಂದರೆ ವೆರಿಫೈ ಆದಮೇಲೆ ಮೂವ್ ಮಾಡ್ತಾರೆ. ಓಕೆನಾ? ಈಗೆಲ್ಲ ಸ್ವಲ್ಪ ರೂಲ್ಸ್ ಚೇಂಜ್ ಆಗಿಬಿಟ್ಟಿದೆ. ಸೊ ಓಕೆ, ಈ ರೀತಿ ನೀವೇನು ಮಾಡಬೇಕು, ಬೈಯರ್ಸ್ ಅಂದರೆ ಯಾರು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಆನ್ಲೈನ್ ಶಾಪಿಂಗಲ್ಲಿ, ಇಲ್ಲಾಂದರೆ ನೀವು ಯಾವ್ದು, ಈಗ ತುಂಬ ಜೂನಿಯನ್ ಆ್ಯಪ್ಸ್ ಇದೆ, ಮೀಶೋ ಇದೆ, ಅಜಿಯೋ ಇದೆ, ಆ್ಯಂಡ್ ಅಮೆಝಾನ್ ಇದೆ, ಎಕ್ಸೆಟ್ರಾ, ತುಂಬ ಇದೆ ಜೂನಿಯನ್ ಆ್ಯಪ್ಗಳು. ಓಕೆನಾ? ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ತೀನಿ ಅಂದರೆ ಅಲ್ಲಿ ರೇಟಿಂಗೇ ಇರುತ್ತೆ ಕೆಲವೊಂದು ಆ್ಯಪ್ಗಳ ಬಗ್ಗೆ, ಜೂನಿಯನ್ ಆ್ಯಪ್ಸ್ಗಳ ಬಗ್ಗೆ. ಇದರಲ್ಲಿ ನೀವೇ ಡೈರೆಕ್ಟಾಗಿ ತೊಗೋಬೋದು, ಇಲ್ಲ ನಮಗೆ ಗೊತ್ತಾಗಲ್ಲ ಅಂದರೆ ನೀವು ರೀಸೆಲ್ಲರ್ ಹತ್ರ ಅಂದರೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಎಲ್ಲರೂ ಬುಕ್ ಮಾಡಿಸ್ತಿದ್ದೀನಿ ಅಂದರೆ ಆ ಒಂದು ಫೇಸ್ಬುಕ್ಕಲ್ಲಿ ಮಾತ್ರ ರೀಸೆಲ್ಲರ್ಗೆ ಗ್ರೇಡಿಂಗ್ ಇದ್ದೇ ಇರುತ್ತೆ. ಆ ಗ್ರೇಡಿಂಗ್ ಎಲ್ಲ ನೋಡಿಕೊಂಡು ನೀವೇನು ಮಾಡಬೇಕು, ನಿಮ್ಮ ಆರ್ಡರ್ ಏನಿದೆ ಅದು ತೊಗೊಳಕ್ಕೆ ಬುಕ್ ಮಾಡಿಸೋದಕ್ಕೆ ಪ್ರಯತ್ನ ಪಡಿ. ಅದಕ್ಕಿಂತ ಮುಂಚೆ ನೀವೇನು ತೊಗೋತೀನಿ ಅಂತೀರಾ ಅದ್ರದ್ದು ರಿಯಲ್ ಪಿಕ್ಕನ್ನು ಕೇಳಿ. ಓಕೆನಾ? ರಿಯಲ್ ಪಿಕ್ ಅವ್ರು ಇದ್ರೆ, ಅದು ಜೆನ್ಯೂನ್ ಆಗಿದ್ರೆ ಇನ್ನು ಕೆಲವೊಂದು ಸಲ ರಿಯಲ್ ಪಿಕ್ಸ್ ಇರೋದಿಲ್ಲ. ರಿಯಲ್ ಪಿಕ್ಸ್ ಇಲ್ಲ ಅಂದರೆ ಅವ್ರು ನೇರವಾಗಿ ಹೇಳ್ತಾರೆ. ನನ್ನ ಕಸ್ಟಮರ್ಸ್ಗೂ ನಾನು ಹೇಳ್ತೀನಿ, ಕೆಲವೊಂದು ರಿಯಲ್ ಪಿಕ್ಸ್ ಇದ್ರೆ ನಾನು ಬೇರೆ ರಿಯಲ್ ಪಿಕ್ಸ್ ಕಳಿಸ್ತೀನಿ, ಪರ್ಟಿಕ್ಯುಲರ್ಗೆ ಅದರದೇ ಬೇಕು ಅಂದಾಗ ನಾವು ಹೇಳ್ಬಿಡ್ತೀವಿ, ಕಸ್ಟಮರ್ಸ್ ರಿಯಲ್ ಪಿಕ್ಸ್ ಕಳಿಸಿರಲ್ಲ ಮ್ಯಾಮ್, ಇದಿಲ್ಲ ಈ ರೀತಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಕೆಲವರು ಪ್ರೀಪೇಯ್ಡ್ ಆನ್ಲೈನ್ ಪೇಮೆಂಟ್ ಮಾತ್ರ ಅಂತ ಅಕ್ಸೆಪ್ಟಿಂಗ್ ಅಂತ ಹಾಕೊಂಡಿರ್ತಾರೆ. ಓಕೆನಾ? ಅದರಲ್ಲಿ ನಾನು ಹೇಳೋದೇನು ಅಂದರೆ, ಈಗ ಅವ್ರು ಜೆನ್ಯನ್ ಆಗಿದ್ರೆ ಓಕೆ, ಆನ್ಲೈನ್ ಪ್ರೀಪೇಯ್ಡ್ ಮೊದಲೇ ಮಾಡೋದಕ್ಕೆ ತೊಂದರೆ ಇರಲ್ಲ, ಬಟ್ ಕ್ಯಾಶ್ ಆನ್ ಡೆಲಿವರಿ ತೊಗೊಳ್ಳೋದು ಉತ್ತಮ ಅನ್ನೋದು ನನ್ನ ಒಪಿನಿಯನು. ಓಕೆನಾ? ಫಸ್ಟೇ ಬೇರೆಯವ್ರಿಗೆ ಗೊತ್ತಿಲ್ಲದವ್ರಿಗೆ ಪೇ ಮಾಡೋದಕ್ಕಿಂತ ನಮ್ಮ ಪ್ರಾಡಕ್ಟ್ ಬಂದ ಮೇಲೆ ಅವರಿಗೆ ಪೇ ಮಾಡೋದು ಉತ್ತಮ. ಇನ್ನೊಂದು ನನ್ನ ಒಂದು ಕಸ್ಟಮರ್ಸ್ ಕೇಳೋದೇನಪ್ಪ ಅಂದರೆ, ಮೇಡಮ್ ಫಸ್ಟೇ ಓಪನ್ ಡೆಲಿವರಿ ಕೊಡಿ ಆಮೇಲೆ ನಾವು ಪೇ ಮಾಡ್ತೀವಿ ಅಂತ. ಬಟ್ ಕೊರಿಯರ್ ಅವರು ಓಪನ್ ಡೆಲಿವರಿ ಯಾರೂ ಕೊಡಲ್ಲ. ಓಕೆನಾ? ನೀವು ಪ್ರಾಡಕ್ಟ್ ಬಿಚ್ಚಿ ನೋಡಿ ಅದು ಹೇಗಿದೆ ಏನು ಅಂತ ಅವ್ರು ವೇಟ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನಿಮ್ಮ ಹತ್ರ ಸಾವಿರಾರು ಕಸ್ಟಮರ್, ಅದಕ್ಕೆ ಸಾವಿರಾರು ಬಯಸಿಗರು ಡೆಲಿವರಿ ಮಾಡೋದಿರುತ್ತೆ ಪ್ರಾಡಕ್ಟನ್ನು. ಓಕೆನಾ? ಸೊ ಹಾಗಾಗಿ ಎಲ್ಲೂ ಓಪನ್ ಡೆಲಿವರಿ, ಯಾವ ಕೊರಿಯರ್ ಸೆಂಟ್ರಲ್ಲೂ ಓಪನ್ ಡೆಲಿವರಿ ಇರಲ್ಲ. ಫಸ್ಟ್ ನೀವು ಪೇ ಮಾಡಬೇಕು, ಆಮೇಲೆ ಅವ್ರು ನಿಮ್ಮ ಪ್ರಾಡಕ್ಟ್ ಏನಿದೆ ಕೊಟ್ಟು ಹೊರಟು ಹೋಗ್ತಾರೆ. ಓಕೆನಾ? ಸೊ ನೀವು ತೊಗೊಂಡ ಮೇಲೆ ಏನು ಮಾಡಬೇಕು, ಅದೇನಾದ್ರು ಇಶ್ಯೂಸ್ ಇದ್ದರೆ, ಸೈಜ್ ಇಶ್ಯೂ ಇದ್ದರೆ, ಅಥವಾ ನಾವು ಬುಕ್ ಮಾಡಿದ್ದೆ ಒಂದು ಬಂದಿರೋದೆ ಒಂದು ಅಂತ ಆದಾಗ ಯಾರತ್ರ ಬುಕ್ ಮಾಡಿಸಿರ್ತೀರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ನಮ್ಗೆ ಇದು ಬಂದಿದೆ. ಇನ್ನೊಂದು ಮುಖ್ಯವಾಗಿ ಹೇಳ್ಬಿಡ್ತೀನಿ, ನೀವು ಪ್ರಾಡಕ್ಟನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಫೋನಲ್ಲಿ ಕ್ಯಾಮ್ರಾ ಆನ್ ಮಾಡಿಕೊಂಡು ಓಪನ್ ಮಾಡೋದನ್ನು. ಓಕೆನಾ? ಇದೊಂದು ಪ್ರೂಫು, ಏಕೆಂದರೆ ಅವರು ಹೇಳ್ಬೋದು ಇಲ್ಲ ನಾನು ಅದೇ ಕಳಿಸಿದೆ, ನೀವೇ ಏನೋ ಸುಳ್ಳು ಹೇಳ್ತಿದ್ದೀರಾ ಅಂತಲೇ ಹೇಳ್ಬೋದು. ಸಾಕ್ಷಿ ಬೇಕಲ್ವ, ಇವತ್ತೆಲ್ಲರೂ ಕೇಳೋ ಸಾಕ್ಷಿ. ಸೊ ಹಾಗೆ ನೀವು ಆನ್ಲೈನಲ್ಲಿ ಆರ್ಡರ್ ಬಂದಿದೆ ಅಂದರೆ ಅದನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು ವಿಡಿಯೋ ಶೂಟನ್ನು ಮಾಡಿಕೊಂಡು ನಿಮಗೆ ನಿಮ್ಮ ಒಂದು ಪ್ರೂಫ್ಗೆ, ಸಾಕ್ಷಿಗೆ ಹಿಡ್ಕೊಳ್ಳಿ. ಓಕೆನಾ? ಸೊ ಅವ್ರು ಏನೇ ಕೇಳಿದ್ರು, ಇಲ್ಲ ನಾವು ಕಳಿಸಿದ್ದೆ ಅದು ಬೇರೆದು ಬಂದಿದೆ ಅಂದರೆ ನೀವು ಸಾಕ್ಷಿ ತೋರಿಸ್ಬೋದು. ನೋಡಿ, ನಾನು ಓಪನ್ ಮಾಡುವಾಗಲಿಂದ ವಿಡಿಯೋ ಇದೆ ನನ್ನ ಹತ್ರ, ನೀವೇನು ಕಳಿಸಿದ್ದೀರಾ ಅಂತ ಕೇಳ್ಬೋದು. ಸೊ ಅಥವಾ ಅವರು ಅದ್ರ ಮೇಲೂ ದಬಾಯಿಸ್ತಿದ್ದಾರೆ ಅಂದರೆ, ಇಲ್ಲ ನಾವು ಕಂಪ್ಲೇಂಟ್ ಮಾಡ್ತೀವಿ, ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ, ಕಂಪ್ಲೇಂಟ್ ನಮಗೂ ಗೊತ್ತಿದೆ, ಕಂಪ್ಲೇಂಟ್ ಮಾಡ್ತೀವಿ, ನಾವು ತೊಗೋತೀವಿ ರೀಫಂಡ್ ನಿಮ್ಮ ಹತ್ರ, ಕೇಸ್ ಹಾಕ್ತೀವಿ ಅಂತೆಲ್ಲ ಹೇಳಬೇಕು. ಅವ್ರಿಗೆ ಆ ರೀತಿ ಹೇಳಿದಾಗ ಆ ಕೆಲವೊಂದು ಫೇಕ್ ರೀಸೆಲ್ಲರ್ ಏನಿರ್ತಾರೆ, ಭಯ ಹುಟ್ಟಿಸ್ಬೇಕು ನೀವು, ಓ ಇವರಿಗೆಲ್ಲ ಗೊತ್ತಿದೆ ಅನ್ನೋ ಉದ್ದೇಶಕ್ಕನಾದರೂ ನಿಮ್ಮ ರೀಫಂಡ್ ಕೊಡ್ಬೋದು, ಅಥವಾ ನಿಮ್ಮ ಪ್ರಾಡಕ್ಟನ್ನು ಮತ್ತೆ ರೀಡೆಲಿವರಿ ಮಾಡ್ಬೋದು. ಸೊ ಇವೆಲ್ಲ ಅಂಶಗಳನ್ನು ಬೈಯರ್ಸ್ ನೆನಪಲ್ಲಿ ಇಟ್ಕೋಬೇಕು. ಓಕೆ? ಮೊದಲದಾಗಿ ಗ್ರೇಡಿಂಗ್ ಸಿಸ್ಟಮ್ ನೋಡಬೇಕು ಅವ್ರದ್ದೇನಿದೆ ಅಂತ. ಗ್ರೇಡಿಂಗ್ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ರೀಸೆಲ್ಲರ್ ಇವರು ಜೆನ್ಯನ್ ಆಗಿ ಮಾಡ್ತಾಯಿದ್ದಾರೆ ಬಿಸ್ನೆಸ್ ಅಂತ. ಓಕೆನಾ? ಜೆನ್ಯನ್ ಆಗಿ ಮಾಡೋದ್ರ ಜೆನ್ಯನ್ ಮಾಡೋದು ಮಾಡೋರು ಇದ್ದಾರೆ ಫೇಸ್ಬುಕ್ಕಲ್ಲಿ. ಓಕೆನಾ? ಅದೇ ರೀತಿ 90% ಫ್ರಾಡ್ಸ್ ಇದ್ದಾರೆ. ಓಕೆನಾ? ಈ ಫ್ರಾಡ್ಸ್ ಇರೋದ್ರಿಂದ ನಾವು ತುಂಬ ಏನು ಅಂದರೆ ತುಂಬ ನಿಷ್ಠೆಯಿಂದ ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅನ್ನೋರಿಗೆ ತುಂಬ ಒಡೆತ ಬೀಳ್ತಾ ಇದೆ. ಓಕೆನಾ? ಎಲ್ಲರೂ ಹೆದರ್ಕೋತಾರೆ ಆನ್ಲೈನ್ ಶಾಪಿಂಗ್ ಅಂದರೆ, ಕೆಲವರಂತೂ ಎಕ್ಸ್ಪೀರಿಯನ್ಸ್ ಆಗಿರೋರು ಸವಾಸನ ಬೇಡ ಅಂತ ಕೈ ಬಿಟ್ಬಿಟ್ಟಿದ್ದಾರೆ. ಓಕೆನಾ? ಸೊ ಇನ್ನೊಂದು ಏನಪ್ಪ ಅಂದರೆ, ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ ಅಂದರೆ ಆ್ಯಪ್ಗಳು ನೀವೇ ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದನ್ನು ಬುಕ್ ಮಾಡ್ಕೋಬೋದು. ಅಥವಾ ನಾವು ಬೇರೆ ಕಡೆಯಿಂದ ಬುಕ್ ಮಾಡಿಸ್ತೀನಿ ಅಂದರೆ ನಾನು ಹೇಳಿದಂಥ ಪಾಯಿಂಟ್ಸ್ ಎಲ್ಲನೂ ಸಹ ಚಾಚು ತಪ್ಪದೆ ಏನು ಮಾಡಬೇಕು, ಫಾಲೋ ಮಾಡಬೇಕು. ಓಕೆನಾ? ಈ ರೀತಿ ಮಾಡೋದ್ರಿಂದ ಆದಷ್ಟು ಮೋಸ ಹೋಗುವರ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ? ಸೊ ನನಗಿದು ಹೇಳಬೇಕು ಅನ್ನಿಸ್ತು ಈ ಟಾಪಿಕ್ ಬಗ್ಗೆ, ಯಾಕೆಂದರೆ ತುಂಬ ಜನ ಹೇಳ್ತಿರ್ತಾರೆ ಮೋಸ ಹೋದ್ವಿ ನಾವು, ಆನ್ಲೈನ್ ಶಾಪಿಂಗ್ ಸವಾಸನೆ ಬೇಡ ಅಂತ ಕೈ ಮುಗಿದಿದ್ದೀವಿ ಅನ್ನೋರು ಇರ್ತಾರೆ. ಸೊ ಹಾಗಾಗಿ ನಾನು ಈ ವಿಷಯ ಈ ಟಾಪಿಕನ್ನು ಇಟ್ಕೊಂಡು ಇವತ್ತು ವಿಡಿಯೋ ಮಾಡಬೇಕಾಗಿ ಬಂತು. ಸೊ ಓಕೆನಾ? ಸೊ ಯಾರೂ ಭಯಪಡೋದು ಬೇಡ. ಓಕೆನಾ? ಆ ರೀತಿ ಮೋಸ ಹೋಗಿರೋರು ಏನಾರು ಇದ್ದರೆ ದಯವಿಟ್ಟು ಹೋಗಿ ಕಂಪ್ಲೇಂಟ್ ಮಾಡಿ. ಓಕೆನಾ? ಯಾರು ನಿಮಗೆ ಫ್ರಾಡ್ಸ್ ಅವ್ರದ್ದು ಕೊರಿಯರ್ ಮೇಲೆ ಅವ್ರ ಅಡ್ರೆಸ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇಮೇಲ್ ಇರುತ್ತೆ, ಓಕೆನಾ? ಕಂಪ್ಲೇಂಟ್ ಮಾಡಿ, ಇಂಥವ್ರಿಗೆ ಬುದ್ಧಿ ಕಲಿಸಿದಾಗ ಅವ್ರ ಸಂಖ್ಯೆನೂ ಕಡಿಮೆ ಆಗುತ್ತೆ. ಸೊ ಇನ್ನೊಂದು ನಾನು ರೀಸೆಲ್ಲರ್ಗೂ ಇನ್ನೊಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ನನಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಸೊ ನಾನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನನ್ನ ಅಕೌಂಟನ್ನು ಏನು ಮಾಡಿಬಿಡೋರು, ಫುಲ್ ಕ್ಲೀನಪ್ ಮಾಡ್ಕೊಬಿಡೋರು. ಸೊ ಏನಪ್ಪ ಅಂದರೆ, ಕೆಲವರು ಈ ಆರ್ಮಿ ವೇಷ
ನಾವು ಆರ್ಮಿ ಅಂದ್ರೆ ತುಂಬಾ ಜನಕ್ಕೆ ನಾವು ರೆಸ್ಪೆಕ್ಟ್ ಬರುತ್ತೆ ನಮಗೆ ಆರ್ಮಿ ಡ್ರೆಸ್ ನೋಡಿದಾಗ, ದೇಶ ಕಾಯೋರು ಅಂತ. ಈ ಒಂದು ಅವರ ಒಂದು ವೇಷವನ್ನ ಧರಿಸ್ಕೊಂಡು ಹೋಗಿನೇ ಅಂದ್ರೆ ಆರ್ಮಿ ಸೂಟ್ ಅಲ್ಲಿ ಇರ್ತಾರೆ, ಫುಲ್ ಆರ್ಮಿ ಡ್ರೆಸ್ ಅಪ್ ಅಲ್ಲಿ ಇರ್ತಾರೆ. ಅವ್ರದ್ದು ಪ್ರೊಫೈಲ್ ಎಲ್ಲ ಫೋಟೋಸ್ ಎಲ್ಲ ನೋಡಿದ್ರೆ ಅವು ಆರ್ಮಿ ಫ್ಯಾಮಿಲಿ ಅನ್ಸ್ಬೇಕು, ಬೈ ಮಾಡೋರು ಹಾಗಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನಮಗೆ ಫೋಟೋ ಕಳಿಸಿ ಅನ್ಸ್ತಾರೆ ಫಸ್ಟ್. ಓಕೆ, ಮೆಸೇಜ್ ಮಾಡಿಬಿಟ್ಟು ಫೋಟೋ ಕಳಿಸಿ ಅಂತಾರೆ. ಸಾಮಾನ್ಯ ಹಿಂದಿಲೇ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡಲ್ಲ. ಅಲ್ಲಿಗೆ ಅರ್ಥ ಅವ್ರು ನಮ್ಮ ಸ್ಟೇಟರ್ ಅಂತೂ ಅಲ್ಲ, ಔಟ್ ಆಫ್ ಸ್ಟೇಟ್ ಆಫ್ ಫ್ರಾಡ್ಸ್ಗಳು. ಓಕೆನಾ, ಈ ಆರ್ಮಿ ವೇಷವನ್ನು ಹಾಕೊಂಡಿರೋ ಫ್ರಾಡ್ಸ್ಗಳು ಅವರು. ಓಕೆ, ಅವ್ರು ಏನು ಮಾಡ್ತಾರಪ್ಪ ಅಂದರೆ ಫೋಟೋಸ್ ಈಗ ರೀಸಲ್ಲಿ ಮಾಡೋರು ಫೋಟೋ ಕಳಿಸಿ ಕಳಿಸ್ತೀವಿ, ಇದು ಬೇಕು ಫೋಟೋಸ್ ಕಳಿಸಿ ಕಲರ್ಸ್ ಕಳಿಸಿರೋ ಕಳಿಸ್ತೀವಿ. ಓಕೆ, ಅವ್ರು ಮಾರ್ಕ್ ಮಾಡಿಬಿಡ್ತಾರೆ, ನನಗೆ ಇದರಲ್ಲಿ 20 ಪೀಸ್ ಬೇಕು, 10 ಪೀಸ್ ಬೇಕು, 30 ಪೀಸ್ ಬೇಕು. ಸೊ ನಾವು ಪಾಪ ಗೊತ್ತಿಲ್ಲದವ್ರು ಏನು ಮಾಡ್ತೀವಿ, ಇಷ್ಟು ಒಂದೇ ದಿವ್ಸಕ್ಕೆ 30 ಆರ್ಡರ್ ಸಿಕ್ಕಿದೆಯಲ್ಲ ಅನ್ನೋ ಖುಷಿಲಿ ಒಪ್ಕೊಬಿಡ್ತೀವಿ. ಓಕೆ, ಅವ್ರು ಹೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅವ್ರದ್ದು, ಓನ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಆನ್ಲೈನ್ ಪೇಮೆಂಟ್ ನಿಮಗೇನು ಮೊದಲೇ ದುಡ್ಡು ಬರುತ್ತಲ್ವ? ಕೆಲವರು, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನಾನು ನನಗೂ ಇದೇ ರೀತಿ ಆಗುತ್ತೆ. ದುಡ್ಡು ಯಾವಾಗಾದ್ರೇನು ಕ್ಯಾಶ್ ಆನ್ ಡೆಲಿವರಿ ಆದ್ರೇನು ಆನ್ಲೈನ್ ಪೇಮೆಂಟ್ ಆದ್ರೇನು ಬುಕ್ ಮಾಡ್ಕೊಡೋಕ್ಕೆ. ಓಕೆ, ಆನ್ಲೈನ್ ಪೇಮೆಂಟ್ ನಾವು ತಗೋತೀವಿ ಅಂತ ಹೇಳ್ತೀವಿ. ಸೊ ಅವ್ರೇನು ಮಾಡ್ತಾರೆ, ಆನ್ಲೈನ್ ಪೇಮೆಂಟಿಗೆ ಒಪ್ಕೊಂಡ ಮೇಲೆ ಏನು ಮಾಡ್ತಾರೆ, ಒಂದು ಸ್ಯಾರಿ ಕಲರ್ ಯಾವುದೋ ಅವ್ರಿಗೆ ಬೇಕಾದ್ರೆ ಸ್ಯಾರಿ ಕಲರ್ ಡ್ರೆಸ್ ಕಲರ್ ಮೇಲೆ ಇದು 10 ಪೀಸು, ಇದು 15 ಪೀಸು, ಒಂದು 30-50 ಪೀಸು ಅಂತ ಆರ್ಡರ್ ಟೋಟಲ್ ಅಮೌಂಟ್ ಹೇಳಿ ಅಂತ ಕಳಿಸ್ತಾರೆ. ಓಕೆನಾ, ಈಗ ನೀವು 500 ರೂಪಾಯಿ ಪ್ರಾಡಕ್ಟ್ ಬುಕ್ ಮಾಡಿದ್ದೀರಾ ಅಂದರೆ ಒಂದು 10 ಪೀಸ್ ಸ್ಯಾರಿ ಬೇಕು ಅಂದರೆ ಅಲ್ಲಿ ಲೆಕ್ಕ ಹಾಕಿಳಿ ಎಷ್ಟಾಯಿತು ಅಂತ. ಓಕೆನಾ, ಈಗ ಒಂದು 5000 ಪ್ರಾಡಕ್ಟ್ ಆರ್ಡರ್ ಸಿಕ್ಕಿದೆ ಅಂದರೆ ನಿಮ್ಗೆ ತುಂಬ ಖುಷಿ ಆಗುತ್ತಲ್ವಾ? ಆಗುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ಆ ಖುಷಿಲಿ ಅವ್ರು ಕೇಳ್ತಾರೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಯಾವುದಿದೆ ನಿಮ್ಮ ಹತ್ರ ಅಂತ ಕೇಳ್ಬಿಡ್ತಾರೆ. ಓಕೆ, ಎಕ್ಸಾಂಪಲ್ ಫೋನ್ಪೇ ಇದೆ ನನ್ನ ಹತ್ರ ಅಂದರೆ, ಸೊ ಓಕೆ ಬಾರ್ಕೋಡ್ ಕಳಿಸ್ಕೊಡಿ. ಬಾರ್ಕೋಡ್ ಅವ್ರು ಕಳಿಸ್ತಾರೆ, ಅವ್ರು ಬಾರ್ಕೋಡ್ ಕಳಿಸ್ತಾರೆ. ಓಕೆನಾ, ಇದು ಸ್ಕ್ಯಾನ್ ಮಾಡಿ ಅಂತ, ಇದು ಸ್ಕ್ಯಾನ್ ಮಾಡಿ ಇದಕ್ಕೆ ನಿಮ್ಮ ಅಕೌಂಟ್ದು ಡೀಟೇಲ್ಸ್ ಕೇಳ್ತಾ ಹೋಗ್ತಾರೆ, ಹಿಂಗೆ ಹೋಗಿ ಹಿಂಗೆ ಮಾಡಿ ಸಬ್ಮಿಟ್ ಮಾಡಿ ಅಂತ. ಅಲ್ಲಿಗೆ ನಾವೇ ಕಳ್ಕೊಂಡಂಗೆ ಆಗ್ತೀವಿ. ನಾವೇನಾದ್ರು 1 ರೂಪಾಯಿ ನಮ್ಮ ಅಕೌಂಟಿಂದ ಆ ಸ್ಕ್ಯಾನ್ ಮಾಡಿರೋ ಬಾರ್ಕೋಡ್ ಸ್ಕ್ಯಾನ್ ಮಾಡಿರ್ತೀವಲ್ಲ, ಅದಕ್ಕೆ ಹೋದರೂ ಸಹ ತುಂಬ ಬೋಳ್ಸ್ಬಿಡ್ತಾರೆ. ಅಂದರೆ ಅವರು ಬಳಸಬಾರ್ದು, ಬಟ್ ನಾನು ಹೇಳ್ತಾ ಇದ್ದೀನಿ ಎಕ್ಸ್ಪೀರಿಯೆನ್ಸ್, ತುಂಬ ಜನ ಎಕ್ಸ್ಪೀರಿಯೆನ್ಸ್ ಆಗಿ ಮೋಸ ಹೋಗಿದ್ದಾರೆ ರೀಸೆಲ್ಲರು ಸಹ. ನನಗೂ ಇದು ಹಾಗಿತ್ತು, ಬಟ್ ನಾನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಂದು ಹಾಗೆ ಮಾಡೋರು ಅಂದ್ಕೋತೀನಿ. ನಾನು ಅವಾಗ ಹೇಳಿದೆ, ನಾನು ಹೇಳಿದ್ದೇನಪ್ಪ ಅಂದರೆ ಕಂಪ್ಲೇಂಟ್ ಮಾಡ್ತೀನಿ ಇನ್ನೊಂದ್ಸಲ ಅಂದರೆ. ಆದರೂ ನನಗೆ ಬೇರೆ ಬೇರೆ ಹೆಸರಲ್ಲಿ ಆರ್ಮಿ ವೇಷ ಹಾಕೊಂಡಿರೋದು ಬಯಸ್ದು ಬರ್ತಾನೇ ಇರುತ್ತೆ. 10 ಪೀಸ್ ಚಾಯಿ, 10 ಪೀಸ್ ಚಾಯಿ, ಟೋಟಲ್ ಅಮೌಂಟ್ ಹೇಳಿ ನನಗೆ ಪ್ರೀಪೇಯ್ಡ್ ಕೊಡ್ತೀವಿ, ನಾವು ಕ್ಯಾಶ್ ಆನ್ ಡೆಲಿವರಿ ತೊಗೊಳ್ಳಲ್ಲ ಅಂತಾರೆ. ಅದೇ ಕ್ಯಾಶ್ ಆನ್ ಡೆಲಿವರಿಲಿ ತೊಗೊಳ್ಳಿ ಅಂದರೆ ತೊಗೊಳ್ಳಲ್ಲ ಅವರು. ನಾವು ಆನ್ಲೈನ್ ಪೇಮೆಂಟೇ ಮಾಡ್ತೀವಿ, ಗೂಗಲ್ ಪೇನೇ ಮಾಡ್ತೀವಿ, ಫೋನ್ ಪೇನೇ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಏನು ಮಾಡಿದರೂ ಕ್ಯಾಶ್ ಆನ್ ಡೆಲಿವರಿ ತಗೊಳ್ಳಲ್ಲ, ಯಾಕೆಂದರೆ ಅವರಿಗೆ ಅಕೌಂಟನ್ನು ಖಾಲಿ ಮಾಡೋ ಉದ್ದೇಶ ಅಷ್ಟೇ ಅವ್ರು. ನಿಮ್ಮದನ್ನು, ನಿಮ್ಮ ಇನ್ಫಾರ್ಮೇಷನ್ನ ನಿಮ್ಮ ಹತ್ರನೇ ತೊಗೊಂಡು ಈಸಿಯಾಗಿ ನೀವು 1 ರೂಪಾಯಿ ಏನಾದ್ರು ಚೆಕ್ ಮಾಡಿದ್ರು. ಸೊ ಅವ್ರು ಹೇಳ್ತಾರೆ ಈ ಬಾರ್ಕೋಡಿಗೆ 1 ರೂಪಾಯಿ ಹಾಕಿ ನಿಮ್ಮ ಅಮೌಂಟ್ ರೀಫಂಡ್, ಅದರಿಂದ 500 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ. ನೀವು ಏನಾದ್ರು ಚೆಕ್ ಮಾಡೋಕ್ಕೆ ಅಂತ ಏನಾದ್ರು 50 ಪೈಸೆ ಹಾಕಿದ್ರೂ ಸಹ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡ್ಕೊಬಿಡ್ತಾರೆ. ಸೊ ತುಂಬ ಕೇರ್ಫುಲ್ ಆಗಿರಿ. ಆನ್ಲೈನಲ್ಲಿ ರೀಸೆಲ್ಲರು ಸಹ ನಾನು ಹೇಳ್ತೀನಿ, ರೀಸೆಲ್ಲರ್ಸ್ಗೆ ತುಂಬ ಕೇರ್ಫುಲ್ ಆಗಿ ಪ್ರೀಪೇಯ್ಡ್ ಪೇಮೆಂಟ್ ಏನು ಮಾಡಿಸ್ಕೊಳ್ತೀರಾ ತುಂಬ ಕೇರ್ಫುಲ್ ಆಗಿರಿ. ಎಸ್ಪೆಷಲಿ ಈ ಆರ್ಮಿ ವೇಷ ಹಾಕೊಂಡು ಯಾರು ನಿಮಗೆ 10 ಪೀಸು 30 ಪೀಸು ಅಂತ ಏನಾದ್ರು ಮೆಸೇಜ್ ಮಾಡ್ತಾರೆ, ಅವ್ರ ಹತ್ರ ಅಂತೂ ನೀವು ರಿಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಬ್ಲಾಕ್ ಮಾಡಿಬಿಡಿ. ಓಕೆನಾ, ಫೇಸ್ಬುಕ್ಕಲ್ಲಿ ಕಂಪ್ಲೇಂಟ್ ಮಾಡಿ, ತುಂಬ ಟೆಕ್ನಾಲಜಿ ಫಾಸ್ಟ್ ಇದೆ ಇವಾಗೆಲ್ಲ, ಬ್ಲಾಕ್ ಮಾಡಾಕ್ಬಿಡಿ ಅಷ್ಟೇ ಅವ್ರನ್ನ. ಓಕೆನಾ, ಸೊ ಇದು ಕೇರ್ಫುಲ್ ಆಗಿರಿ ರೀಸೆಲ್ಲರ್ಗೆ. ನಾನು ಇದು ಹೇಳಬೇಕಿತ್ತು, ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಿದ್ದೀನಿ. ಓಕೆನಾ, ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರೆ ಆದಷ್ಟು ಕೇರ್ಫುಲ್ ಆಗಿರಿ. ಆರ್ಮಿ ವೇಷ ಹಾಕೊಂಡು ಯಾರು ನಿಮಗೆ ಮೆಸೇಜ್ ಮಾಡ್ತಾರೆ ಅವ್ರು ಮೊದಲೇ ಹೇಳ್ಬಿಡಿ, ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಅಂತ ಹೇಳಿ ಅವ್ರ ಹತ್ರಕ್ಕೆ ನಿಮಗೆ ನೆಕ್ಸ್ಟ್ ಮೆಸೇಜ್ ಮಾಡೋದಿಲ್ಲ, ಓನ್ಲಿ ಪ್ರಿಪೇಯ್ಡ್ ನೋ ನೋ ಅಂತ ಎಂಡ್ ಆಗುತ್ತೆ ಕನ್ವರ್ಸೇಷನ್. ಸೊ ಇಷ್ಟೇ. ಸೊ ಇದೆಲ್ಲ ನಾವು ಫಾಲೋ ಮಾಡಬೇಕು, ಯಾಕೆಂದರೆ ರೀಸೇಲ್ ಮಾಡೋರು ಅಷ್ಟೇ, ಬಯ್ಯರ್ಸು ಅಷ್ಟೇ. ತುಂಬ ಕೇರ್ಫುಲ್ ಆಗಿ ಆನ್ಲೈನ್ ಶಾಪಿಂಗ್ ಮಾಡೋದನ್ನು ಮುಂಚೆ ಕೆಲವೊಂದು ಅಂಶಗಳನ್ನ ನಮ್ಮ ತಲೆಯಲ್ಲಿ ಹಿಡ್ಕೋಬೇಕು. ಓಕೆನಾ, ಸೊ ತುಂಬ ಜನಕ್ಕೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೋತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ಕೊಳ್ಳೋದು ಮಾತ್ರ ಮರೆಯಬೇಡಿ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಜೊತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಹಲವರ್ಗೂ ಟೇಕ್ ಕೇರ್, ಬೈ ಬೈ.